ಸ್ನೇಹಿತರೆ, ಕಾಡು ಅಥವಾ ಅರಣ್ಯ ಅನ್ನೋದು ಪ್ರಕೃತಿ ನಮಗೆ ನೀಡಿರುವ ವರ. ಜಗತ್ತಿನ ಎಲ್ಲ ಜೀವಸಂಕುಲಗಳ ಉಳಿವಿಗೆ ಅರಣ್ಯ ಬೇಕೇ ಬೇಕು. ಇಂದಿಗೂ ಅದೆಷ್ಟೋ ಕಾಡುಗಳು ತನ್ನೊಡಲಾಳದಲ್ಲಿ ಹಲವಾರು ಅಚ್ಚರಿಗಳನ್ನು ಹುದುಗಿಸಿಟ್ಟುಕೊಂಡಿವೆ. ಅದರಲ್ಲೂ ಅಮೆಜಾನ್ ಎಂಬ ಕಾಡಿನ ಹೆಸರನ್ನ ಕೇಳ್ತಿದ್ದ ಹಾಗೆ ಹಸಿರ ಮರಗಳ ದಂಡೆ ನಮ್ಮ ಕಣ್ಣೆದುರಿಗೆ ಬರುತ್ತೆ ಅಲ್ವಾ? ಈ ಕಾಡು ಇಂದಿಗೂ ಮನುಷ್ಯನ ಊಹೆಗೂ ನಿಲುಕದ ಅನೇಕ ಅಚ್ಚರಿಯ ತಾಣವಾಗಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಅಮೆಜಾನ್ ಎಂಬ ವಿಸ್ಮಯದ ಕಾಡಿನ ಒಳಗಡೆ ಒಂದು ಸುತ್ತು ಹಾಕಿ ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಮೆಜಾನ್ ಎಂಬ ದಟ್ಟವಾದ ಕಾಡು ಕೇವಲ ಮರಗಿಡಗಳಿಗೆ ಮಾತ್ರ ಆಶ್ರಯ ತಾಣವಾಗಿಲ್ಲ. ಈ ಅರಣ್ಯದೊಳಗಡೆ ಜಗತ್ತಿನ 1/5 ವಿಶೇಷವಾದ ಪ್ರಾಣಿ ಪಕ್ಷಿ ಸಂಕುಲಗಳಿವೆ. ಸುಮಾರು 55 ದಶಲಕ್ಷ ವರ್ಷಗಳಿಂದಲೂ ಅಸ್ತಿತ್ವದಲ್ಲಿರುವ ಈ ಕಾಡನ್ನ ಮಳೆಕಾಡು ಎಂದೇ ಕರೆಯಲಾಗುತ್ತೆ. ಅಮೆಜಾನ್ ಜಲಾನಯನ ಪ್ರದೇಶವು ಒಟ್ಟು 7 ದಶಲಕ್ಷ ಚದರ ಕಿಲೋಮೀಟರ್, ಅಂದ್ರೆ 1.7 ಶತಕೋಟಿ ಎಕರೆಗಳಷ್ಟು ವಿಸ್ತೀರ್ಣವಾಗಿದ್ದು, ಇದರಲ್ಲಿ 5.5 ದಶಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಬರೋಬ್ಬರಿ 1.4 ಶತಕೋಟಿ ಎಕರೆಗಳಷ್ಟು ಮಳೆಕಾಡು ಆವರಿಸಿದೆ. ದಕ್ಷಿಣ ಅಮೆರಿಕ ಖಂಡದಲ್ಲಿರುವ ಈ ಅರಣ್ಯದ 60% ಭಾಗ ಬ್ರೆಜಿಲ್ ದೇಶದಲ್ಲಿದ್ರೆ ಉಳಿದ ಭಾಗ ಪೆರು, ವೆನೆಜುವೆಲಾ, ಈಕ್ವೆಡಾರ್, ಕೊಲಂಬಿಯಾ, ಬೊವೆಲಿಯಾ, ಗಯಾನಾ, ಸೂರಿನಾಮ್ ಎಂಬ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ವೀಕ್ಷಕರೇ, ಇಯೋಸಿನ್ ಎಂಬ ಯುಗದಲ್ಲಿ ಈ ಕಾಡು ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತೆ. ಇಲ್ಲಿ ಬಿಸಿಲು ಮಳೆಯಾಗುತ್ತೆ. ಕಾಡಿನ ಕೆಲವೊಂದು ಕಡೆ ಎಷ್ಟೊಂದು ದಟ್ಟವಾದ ಮರಗಳಿವೆ ಅಂದ್ರೆ ಅಲ್ಲಿ ಸೂರ್ಯನ ಒಂದೇ ಒಂದು ಕಿರಣವು ಭೂಮಿಯನ್ನ ಸ್ಪರ್ಶ ಮಾಡೋದೇ ಇಲ್ಲ. ಈ ಕಾಡಿನ ಒಳಗಡೆ ಅಮೆಜಾನ್ ಸೇರಿ 100 ನದಿಗಳು ವರ್ಷವಿಡೀ ಹರಿಯುತ್ತಲೇ ಇರುತ್ತವೆ. ಈ ಕಾಡನ್ನ ಜಗತ್ತಿನ ಶ್ವಾಸಕೋಶ ಎಂದು ಕರೆಯಲಾಗುತ್ತೆ. ಇನ್ನು ಈ ಕಾಡಿನ ಒಳಗಡೆ ವಾತಾವರಣ ಪದೇ ಪದೇ ಬದಲಾಗುತ್ತಲೇ ಇರುತ್ತೆ. ಒಮ್ಮೆ ಬಿಸಿಲು ಮಳೆಯಾದ್ರೆ ಮತ್ತೊಮ್ಮೆ ಅಧಿಕ ಮಳೆಯಾಗಿ ಅಮೆಜಾನ್ ನದಿಯ ಪ್ರವಾಹ 30-40 ಅಡಿ ಎತ್ತರಕ್ಕೆ ಇರುತ್ತೆ. ಸಾಮಾನ್ಯವಾಗಿ ವರ್ಷದ ಎಲ್ಲಾ ಕಾಲದಲ್ಲಿಯೂ ಈ ಕಾಡು ನೀರಿನಿಂದಲೇ ಆವೃತವಾಗಿರುತ್ತೆ ಎನ್ನುವುದೇ ಈ ಕಾಡಿನ ವಿಶೇಷತೆ. ಇಡೀ ಪ್ರಪಂಚದ ಬೇರೆ ಬೇರೆ ಅರಣ್ಯದಲ್ಲಿರುವ ಎಲ್ಲಾ ವೈವಿಧ್ಯತೆಗಳು ಇದೊಂದೇ ಕಾಡಿನ ಮಣ್ಣಿನಲ್ಲಿ ಅಡಕವಾಗಿದೆ ಎಂದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ ಅಲ್ವಾ? ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 438,000 ಜಾತಿಯ ಮರಗಳ ಪ್ರಭೇದಗಳು ಈ ಕಾಡಿನಲ್ಲಿವೆಯಂತೆ. ಈ ಅರಣ್ಯದಲ್ಲಿ ಇರುವ ಪ್ರಾಣಿ ಪ್ರಪಂಚವೇ ತುಂಬಾ ಅದ್ಭುತವಾದದ್ದು. ಸುಮಾರು 2.5 ದಶಲಕ್ಷ ಕೀಟ ಪ್ರಭೇದಗಳು, 2,000 ಪಕ್ಷಿ ಸಂಕುಲಗಳು, 427 ಸಸ್ತನಿಗಳು, 428 ಉಭಯವಾಸಿಗಳು, 378 ಸರೀಸೃಪಗಳ ಪ್ರಭೇದಗಳು ಈ ಕಾಡಿನಲ್ಲಿ ಇವೆ ಎಂದು ಅಂದಾಜಿಸಲಾಗಿದೆ. ವಿಶ್ವದ ಪ್ರತಿ 5 ಹಕ್ಕಿ ಪ್ರಭೇದಗಳಲ್ಲಿ 1 ಪ್ರಭೇದ ಈ ಅಮೆಜಾನ್ ಕಾಡಿನಲ್ಲಿ ವಾಸ ಮಾಡುತ್ತೆ. ಆಶ್ಚರ್ಯದ ವಿಷಯವೇನೆಂದ್ರೆ ಮನುಷ್ಯನ ಊಹೆಗೂ ನಿಲುಕದ ಈ ಕಾಡಿನೊಳಗಡೆ ಇನ್ನೂ ಅದೆಷ್ಟೋ ಪ್ರಾಣಿ ಸಂಕುಲಗಳಿವೆ. ಆದರೆ ಮನುಷ್ಯರಿಗೆ ಗುರುತಿಸೋಕೆ ಆಗಿರೋದು ಈಗಾಗಲೇ ಮೇಲೆ ಹೇಳಿರುವ ಜೀವ ವೈವಿಧ್ಯದ ಪ್ರಭೇದಗಳನ್ನ ಮಾತ್ರ. ಇವಿಷ್ಟು ಮಾತ್ರವಲ್ಲದೆ ಅತಿದೊಡ್ಡ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಒಂದಾದ ಕೆಮನ್ ಮೊಸಳೆ, ಕೂಗರ್, ಅನಕೊಂಡ ಮತ್ತಿತರ ಪ್ರಾಣಿಗಳು ಇಲ್ಲಿ ವಾಸ ಮಾಡುತ್ತವೆ. ಅಮೆಜಾನ್ ನದಿಯಲ್ಲಿರುವ ಪಿರಾನಾ ಮೀನುಗಳು ಮನುಷ್ಯರನ್ನ ಕಚ್ಚಿ ಗಾಯಗೊಳಿಸುತ್ತವೆ ಎನ್ನಲಾಗಿದೆ. ವಿಷ ಹಾರಿಸುವ ವಿಭಿನ್ನ ಕಪ್ಪೆಗಳ ಪ್ರಭೇದಗಳು, ಚರ್ಮದ ಮೂಲಕ ವಿಷವನ್ನ ಹೊರಸೂಸುವ ಪ್ರಾಣಿ ಸಂಕುಲಗಳು ಈ ದಟ್ಟವಾದ ಕಾಡಿನಲ್ಲಿ ಅಡಗಿಕೊಂಡಿವೆಯಂತೆ. ಪ್ರಪಂಚದ ನಾನಾ ಮೂಲೆಗಳಿಂದ ವಿಜ್ಞಾನಿಗಳು ಈ ಕಾಡಿನೊಳಗಡೆ ಹೋಗಿ ಅನೇಕ ಸಂಶೋಧನೆಗಳನ್ನ ಮಾಡಬೇಕು ಅಂದುಕೊಂಡ್ರೂ ಈ ಅರಣ್ಯದ ರೌದ್ರತೆಗೆ ಹೆದರಿ ಕಾಡಿನೊಳಗಡೆ ಹೋಗಲು ಹಿಂದೇಟು ಹಾಕ್ತಾರೆ. ಸ್ನೇಹಿತರೆ, ಈ ಕಾಡಿನೊಳಗಡೆ ಹರಿಯುವ ಅಮೆಜಾನ್ ನದಿ ಅದೆಷ್ಟು ಭೀಕರವಾಗಿದೆ ಎಂದ್ರೆ ತನ್ನ ಬಳಿ ಬರುವ ದೊಡ್ಡ ದೊಡ್ಡ ಬಂಡೆಗಳನ್ನ ಈ ನದಿಯ ಅಲೆಗಳು ತೇಲಿಸಿಕೊಂಡು ಹೋಗುತ್ತವೆ. ಜಗತ್ತಿನ 2ನೇ ಉದ್ದದ ನದಿ ಎಂದು ಕರೆಯುವ ಈ ನದಿ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಸುಮಾರು 6,992 ಕಿಲೋಮೀಟರ್ ವಿಸ್ತಾರವಾಗಿ ಹರಿದು ಅಟ್ಲಾಂಟಿಕ್ ಸಾಗರವನ್ನ ಸೇರುತ್ತೆ. ಈ ನದಿಯಲ್ಲಿ ನರಭಕ್ಷಕ ಮೀನುಗಳಾದ ಎಲೆಕ್ಟ್ರಿಕ್ ಎಲ್ ಹಾಗೂ ಅಕೋಟಾ ಎಂಬ 30 ಅಡಿ ಎತ್ತರದ ಮನುಷ್ಯನನ್ನ ಜೀವಸಹಿತವಾಗಿ ತಿನ್ನಬಲ್ಲ ಹಾವುಗಳಿವೆ. ಹೀಗಾಗಿಯೇ ಈ ನದಿ ಅತ್ಯಂತ ನಿರ್ಜನ, ನಿಗೂಢ, ಭಯವನ್ನ ಹುಟ್ಟಿಸುವ ತಾಣವಾಗಿದೆ. ವೀಕ್ಷಕರೇ, ಜಗತ್ತಿನ ಅತ್ಯಂತ ಭಯಾನಕವಾದ ನದಿ ಎಂದರೆ ಅದು ಅಮೆಜಾನ್ ನದಿ ಎಂದೇ ಹೇಳಬಹುದು. ಯಾಕೆಂದ್ರೆ ಇದುವರೆಗೂ ಈ ನದಿಯ ಭೀಕರತೆಗೆ ಹೆದರಿ ಮಾನವ ಸೇತುವೆಯನ್ನಾಗಲಿ ಜಲವಿದ್ಯುತ್ ಸ್ಥಾವರಗಳನ್ನಾಗಲಿ ನಿರ್ಮಾಣ ಮಾಡೋ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ.
ಈ ಮಹಾನದಿಯ ಅಗಲವೇ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಸರಿಸುಮಾರು 60 ಮೈಲಿ ಇದೆ. ಇಂದಿಗೂ ಈ ನದಿಯ ಸುತ್ತಮುತ್ತ ಅನೇಕ ಕಾಡು ಜನಾಂಗಗಳು ಹಾಗೂ ಹಲವಾರು ನರಭಕ್ಷಕ ಸಮೂಹಗಳು ಅಮೆಜಾನ್ ನದಿ ಪಾತ್ರದಲ್ಲಿ ನಿಗೂಢವಾಗಿ ಬದುಕ್ತಾ ಇದ್ದಾರೆ ಎಂದು ಹೇಳಲಾಗುತ್ತೆ. ಅನೇಕ ಅಚ್ಚರಿಗಳಿಗೆ ಕಾರಣವಾದ ಅಮೆಜಾನ್ ಕಾಡು ಇಂದು ಮಾನವನ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದೆ. ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಮಾನವರು ಸಂಶೋಧನೆಯ ಹೆಸರಿನಲ್ಲಿ ಗಣಿಗಾರಿಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಕೆ ಹೊರಟಿದ್ದಾರೆ. ಇದೆಲ್ಲ ಕಾರ್ಯ ಮಾಡೋಕೆ ಪ್ರತಿ ವರ್ಷ 13,000 ಮೈಲಿ ಅರಣ್ಯವನ್ನ ಕಡಿಯಲಾಗ್ತಾ ಇದೆ. 2019 ರಲ್ಲಿ ಅಮೆಜಾನ್ ಕಾಡು ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿದಿತ್ತು. ಭೂಮಿಯ ಮೇಲೆ ಸಿಗುವ ಶೇಕಡಾ 20% ಆಮ್ಲಜನಕಕ್ಕೆ ಕಾರಣವಾದ ಈ ಕಾಡು ಮಾನವನ ದುರಾಸೆಗೆ ಬಲಿಯಾಗಿದೆ. ಈ ಕಾಡನ್ನ ಸಂರಕ್ಷಿಸುವ ಕುರಿತು ಶೃಂಗಸಭೆಯಲ್ಲಿಯೂ ಚರ್ಚೆ ಮಾಡಲಾಗಿದೆ. ಪ್ರಕೃತಿಯನ್ನ ಮತ್ತೊಮ್ಮೆ ಮಾನವ ನಿರ್ಮಿಸಲಾರ, ಆದರೆ ಆ ಪ್ರಕೃತಿಯನ್ನ ಆತ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸದೆ ಉಳಿಸಬಹುದು ಅಲ್ವಾ? ಸ್ನೇಹಿತರೆ, ಇದು ಕೇವಲ ಅಮೆಜಾನ್ ಕಾಡಿನ ಕಥೆಯಲ್ಲ. ಭಾರತ ಸೇರಿದಂತೆ ವಿಶ್ವದಲ್ಲಿರುವ ಅನೇಕ ಕಾಡುಗಳು ಇಂದು ಹುಲುಮಾನವನ ದುರಾಸೆಗೆ ಬಲಿಯಾಗ್ತಾ ಇವೆ. ಸಾಧ್ಯವಾದರೆ ಪ್ರಕೃತಿಯನ್ನ ಬೆಳೆಸೋಣ. ಅದು ಸಾಧ್ಯವಾಗದೆ ಹೋದ್ರೆ ಪ್ರಕೃತಿಗೆ ತೊಂದರೆ ನೀಡದೆ ಅದರ ಪಾಡಿಗೆ ಅದನ್ನ ಬೆಳೆಯಲು ಬಿಟ್ಟು ಬದುಕೋಣ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.